ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ ಒಂದು ಬಿ ಎಸ್ ಯಡಿಯೂರಪ್ಪ ಅವರ ಜಗಕ್ಕೆ ಬಸವರಾಜ ಬೊಮ್ಮಾಯಿಯವರು ಈ ನಾಡಿನ ಇಪ್ಪತ್ತ್ ಮೂರನೇ ಮುಖ್ಯಮಂತ್ರಿಯಾಗಿ ವಚನ ಸ್ವೀಕರಿಸಿದ ಬಳಿಕ ಬಿ ಜೆ ಪಿ ಕಾಲಕಾಲಕ್ಕೆ ನಾಲ್ಕು ಆಂತರಿಕ ಸಮೀಕ್ಷೆಗಳನ್ನು ಮಾಡಿತ್ತು ಇದನ್ನು ನಾವು ಮಾತ್ರ ಹೇಳ್ತಿಲ್ಲ ಸಾಕಷ್ಟು ಮಾಧ್ಯಮಗಳು ಹೇಳಿವೆ ಮೊದಲನೇ ಸಮೀಕ್ಷೆಯಲ್ಲಿ ಹದಿನೆಂಟು ಪರ್ಸೆಂಟ್ ಸ್ಥಾನಗಳನ್ನು ಕಳ್ಕೊಳ್ಬೇಕಾಗುತ್ತೆ ಅನ್ನುವಂತಹ ಸೂಕ್ಷ್ಮ ಸುಳಿವನ್ನು ಆಂತರಿಕ ಸಮೀಕ್ಷೆ ಹೇಳಿತ್ತು ಎರಡನೇ ಆಂತರಿಕ ಸಮೀಕ್ಷೆಯಲ್ಲಿ ಕನಿಷ್ಠ ಮೂವತ್ತು ಪರ್ಸೆಂಟ್ ಸ್ಥಾನಗಳನ್ನು ಕಳ್ಕೊಳ್ತೀವಿ ಅನ್ನೋ ಮುನ್ಸೂಚನೆಯನ್ನು ನೀಡಿತ್ತು ಮೂರನೇ ಆಂತರಿಕ ಸಮೀಕ್ಷೆಯಲ್ಲಿ ಇತ್ತೀಚೆಗೆ ಫಸ್ಟ್ ನ್ಯೂಸ್ ಕೂಡ ಅದನ್ನು ಹೇಳಿತ್ತು ಐವತ್ತು ಪರ್ಸೆಂಟ್ ಸ್ಥಾನಗಳನ್ನು ಕಳ್ಕೊಳ್ಬೇಕಾಗುತ್ತೆ ಅನ್ನೋದನ್ನು ಹೇಳಿತ್ತು ಇದೀಗ ಬಿ ಜೆ ಪಿಯ ಅಂತಃಪುರ ರಾಜ್ಯ ಬಿ ಜೆ ಪಿಯ ಆತ್ಮ ಕರಾವಳಿ ಕೆನ್ನಾಲಿಗೆಯಲ್ಲಿ ಸಿಕ್ಕಿ ಒದ್ದಾಡ್ತಿದೆ ಆ ಕಿಡಿಯಲ್ಲಿ ಧಗ ಧಗ ಉರಿತಿದೆ ಇಂತಹ ಸಂದರ್ಭದಲ್ಲಿ ನಾಲ್ಕನೇ ವರದಿ ಕೂಡ ಹೈಕಮಾಂಡ್ಗೆ ತಲುಪಿದೆ ಅನ್ನೋ ಚರ್ಚೆ ನಡೀತಿದೆ ನಾಲ್ಕನೇ ಆಂತರಿಕ ಸಮೀಕ್ಷೆಯ ಪ್ರಕಾರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಪಡೆಯುತ್ತೆ ಅನ್ನೋ ಆರೋಪ ಹೊತ್ತಿರುವಂತಹ ಈ ಸರ್ಕಾರ ಕನಿಷ್ಠ ಅರವತ್ತು ಪರ್ಸೆಂಟ್ ಸ್ಥಾನಗಳನ್ನು ಕಳ್ಕೊಳ್ಬಹುದು ಬಹುದೊಡ್ಡ ಹಿನ್ನಡೆಯನ್ನು ಅನುಭವಿಸಬಹುದು ಅನ್ನುವಂತಹ ಸೂಕ್ಷ್ಮ ಸಂಗತಿ ಇದೀಗ ಕೇಳಿ ಬರ್ತಿದೆ ಬಿಜೆಪಿ ವಲಯದಲ್ಲೇ ಇಂಥದ್ದೊಂದು ಚರ್ಚೆ ಆಗ್ತಿದೆ ಅಲ್ಲಿಗೆ ಬಸವರಾಜ್ ಬೊಮ್ಮಾಯಿಯವರ ಸರ್ಕಾರಕ್ಕೆ ಯಾಕೆ ಇಂಥದ್ದೊಂದು ಸ್ಥಿತಿ ಎದುರಾಗ್ತಿದೆ ಬಿ ಎಸ್ ಯಡಿಯೂರಪ್ಪ ಅವರ ಆಳ್ವಿಕೆಯ ಸಂದರ್ಭದಲ್ಲಿ ಬಿ ಜೆ ಪಿಗೆ ಇಷ್ಟೊಂದು ಆಘಾತ ಆಗಿರಲಿಲ್ಲ ಆದರೆ ಬಸವರಾಜ ಅವರು ಸಿ ಎಂ ಸ್ಥಾನಕ್ಕೆ ಬಂದು ಕೂತ ಮೇಲೆ ದೆಹಲಿಯಲ್ಲಿರುವಂತಹ ಪ್ರಭಾವಿ ನಾಯಕರು ರಾಜ್ಯದ ನಾಯಕರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನು ತಮ್ಮ ಅಂಗೈಲಿಟ್ಟುಕೊಂಡು ಆಟ ಆಡಿಸೋಕೆ ಶುರು ಮಾಡಿದ್ರ ಆ ಒಂದು ಆಟದ ಪ್ರಭಾವಕ್ಕೆ ಅತಿಯಾದ ಹಿಂದುತ್ವದ ಲೆಕ್ಕಾಚಾರಗಳಿಗೆ ಗಲಭೆಗಳಿಗೆ ಗದ್ದಲಗಳಿಗೆ ಹೋರಾಟಗಳಿಗೆ ಮತ್ತೆ ಕರಾವಳಿಯಲ್ಲಿ ಇತ್ತೀಚೆಗೆ ಹೊತ್ತಿಕೊಂಡಿರ್ತಕ್ಕಂತಹ ಒಂದು ಕೋಮು ಬೆಂಕಿಗೆ ಸರ್ಕಾರ ತನ್ನ ತಲೆಯ ಮೇಲೆ ಚಪ್ಪಡಿ ಕಲ್ಲನ್ನು ತಾನೇ ಎಳ್ಕೊಳ್ತಾ ಸಂತೋಷ್ ಮಾಡಿಕೊಂಡ ಎಡವಟ್ಟುಗಳಿಂದಾಗಿ ಇವತ್ತು ಬಸವರಾಜ ಬೊಮ್ಮಾಯಿಯವರ ನಾಯಕತ್ವದತ್ತ ಕೂಡ ಬೊಟ್ಟು ಮಾಡಿ ತೋರಿಸುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆಯಾ ಇಷ್ಟೆಲ್ಲ ಅಂಶಗಳಿಗೆ ಕಾರಣವಾಗಿರುವಂಥದ್ದು ಸದ್ಯದ ಸಿಕ್ಸ್ಟಿ ಪರ್ಸೆಂಟ್ ಆಘಾತ ಯಾಕಂದ್ರೆ ಸಂತೋಷ್ ಟೀಮ್ ಎರಡೂ ಭುಜಕ್ಕೂ ಗಾಯ ಮಾಡಿದೆ ಯಾವುದು ಎರಡು ಭುಜ ಕರ್ನಾಟಕದಲ್ಲಿ ಬಿಜೆಪಿಗೆ ಎರಡು ಭುಜ ಒಂದು ಹಿಂದುತ್ವ ಆದರೆ ಮತ್ತೊಂದು ಬಿ ಎಸ್ ಯಡಿಯೂರಪ್ಪ ಭೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಮೊದಲು ಜುಲೈ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೊಂದು ಸಂತೋಷ್ ಟೀಮ್ ಮಾಡಿದ್ದು ಕರ್ನಾಟಕ ರಾಜ್ಯ ಬಿಜೆಪಿ ಪಕ್ಷದ ಬಹುದೊಡ್ಡ ಭುಜ ಬಲಗಡೆಯ ಭುಜ ಬಿ ಎಸ್ ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸಿದ್ದು ಅಷ್ಟೇ ಆಗಿದ್ರೆ ಪರವಾಗಿಲ್ಲ ಅವರನ್ನ ಆ ನಂತರದಲ್ಲಿ ಕಡಗಣನೆ ಮಾಡುವಂತಹ ಒಂದು ವ್ಯವಸ್ಥಿತ ಷಡ್ಯಂತ್ರಗಳು ನಡೀತಲ್ಲ ಅದು ಲಿಂಗಾಯತ ಸಮುದಾಯದ ಏಕಮೇವಾದ್ವಿತೀಯ ದ್ವಿತೀಯ ನಾಯಕನಿಗೆ ಅಪಮಾನ ಆದರೆ ಬಿ ಜೆ ಪಿ ಎಲ್ಲಿರುತ್ತೆ ಕರಾವಳಿಯ ಹತ್ತೊಂಬತ್ತು ಕ್ಷೇತ್ರಗಳನ್ನು ಅಷ್ಟೇ ನೆಚ್ಚಿಕೊಂಡ್ರೆ ಬಿಜೆಪಿ ಗೆಲ್ಲೋಕಾಗುತ್ತಾ ಇನ್ನುಳಿದ ಕನಿಷ್ಠ ಎಪ್ಪತ್ತರಿಂದ ಎಂಬತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲ್ತಿದೆ ಅಂದರೆ ಅದಕ್ಕೆ ಬಹುಮುಖ್ಯ ಕಾರಣ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಬೆನ್ನಿಗೆ ನಿಂತಿರುವಂತಹ ಲಿಂಗಾಯತ ಸಮುದಾಯ ಆ ಸಮುದಾಯಕ್ಕೂ ಆ ಸಮುದಾಯದ ನಾಯಕನಿಗೂ ಘಾಸಿ ಮಾಡಿರುವಂತಹ ಸಂತೋಷ್ಠಿ ಮೊದಲಿಗೆ ತಮ್ಮ ಬಹುದೊಡ್ಡ ಬಲವನ್ನು ಕಳ್ಕೊಳ್ತು ಕಳ್ಕೊಳ್ತಿದೆ ಕಳ್ಕೊಂಡಿದೆ ಆ ನಂತರದಲ್ಲಿ ತಮ್ಮ ಎರಡನೇ ಬಲವನ್ನು ಕಳ್ಕೊಂಡಿದ್ದು ಅಂದರೆ ಹಿಂದೂ ಪರ ಕಾರ್ಯಕರ್ತರು ಬಿ ಜೆ ಪಿಯ ಕಾರ್ಯಕರ್ತರು ಎರಡನೇ ಬಲ ಅಂತ ಕಳ್ಕೊಂಡಿದ್ದು ಬಿಜೆಪಿಯ ಬಹುದೊಡ್ಡ ಬ್ರಹ್ಮಾಸ್ತ್ರ ಕಾರ್ಯಕರ್ತರು ಅದರಲ್ಲೂ ಕರಾವಳಿಯ ಕಟ್ಟರ್ ಕಾರ್ಯಕರ್ತರು ಇವತ್ತು ಬಿ ಜೆ ಪಿ ಸರ್ಕಾರದ ವಿರುದ್ಧ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕೂಗ್ತಿದ್ದಾರೆ ಅಷ್ಟರ ಮಟ್ಟಿಗೆ ಅವರಿಗೆ ತಮ್ಮದೇ ಪಕ್ಷದ ತಮ್ಮದೇ ಸರ್ಕಾರದ ಆಡಳಿತ ವೈಖರಿ ವಾಕರಿಕೆ ಹುಟ್ಟಿಸ್ತಿದೆ ಯಾವಾಗ ಬಿಜೆಪಿಯ ಕಾರ್ಯಕರ್ತರೇ ತಮ್ಮ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಡೋಕೆ ಶುರು ಮಾಡಿದ್ರು ಇದೇ ಸತ್ತು ಸ್ಟಿಮ್ ಮಾಡಿಕೊಂಡಂತಹ ಅಂದ್ರೆ ಹದ ಭೂಮಿಯನ್ನ ಸೃಷ್ಟಿಸೋಕೋಸ್ಕರ ಹಿಂದುತ್ವದ ಪ್ರಯೋಗ ಶಾಲೆಯಲ್ಲಿ ಅತಿಯಾದ ಪ್ರಯೋಗಗಳನ್ನು ಮಾಡಿದ್ದರ ಫಲವಾಗಿ ಇಂಥದ್ದೊಂದು ದುರ್ಘಟನೆ ಪ್ರಮಾದ ನಡೆದಿದೆಯಾ ಅನ್ನೋ ಚರ್ಚೆ ಕೂಡ ನಡೀತಿದೆ ಅಲ್ಲಿಗೆ ಬಿ ಎಸ್ ವೈ ಎನ್ನುವಂತಹ ಬಲಭುಜಕ್ಕೆ ಗಾಯ ಮಾಡಿದಂತಹ ಟೀಮ್ ಬಿ ಜೆ ಪಿಯ ಎರಡನೇ ಭುಜ ಹಿಂದುತ್ವಕ್ಕೂ ಘಾಸಿ ಮಾಡಿ ಹಿಂದೂ ಪರ ಕಾರ್ಯಕರ್ತರ ಇವತ್ತು ಬಿ ಜೆ ಪಿಯ ವಿರುದ್ಧ ವಾಚಾಮಗೋಚರವಾಗಿ ಬೈತಿರುವಂತಹ ಸಂದರ್ಭದಲ್ಲಿ ಬಿ ಜೆ ಪಿ ನಿಜಕ್ಕೂ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಆಘಾತ ಅನುಭವಿಸುತ್ತೆ ಅನ್ನುವಂತಹ ಚರ್ಚೆ ನಡೀತಿರುವಂಥದ್ದು ನಿಜಾನ ನಿಜಕ್ಕೂ ಸಿಕ್ಸ್ಟಿ ಪರ್ಸೆಂಟ್ ಸ್ಥಾನಗಳನ್ನು ಬಿ ಜೆ ಪಿ ಕಳ್ಕೊಳ್ಳುವಂತಹ ವಾತಾವರಣ ರಾಜ್ಯದಲ್ಲಿ ಸೃಷ್ಟಿಯಾಗಿದೆಯಾ ಮತ್ ಯಾವ ಮಾರ್ಗಗಳು ಬಿ ಜೆ ಪಿಗೆ ಇಲ್ವಾ ಬಿ ಎಸ್ ವೈ ಅವರನ್ನೇ ಮತ್ತೆ ತಂದು ಸಂಸ್ಥಾಪಿಸಬೇಕಾ ಅಥವಾ ಬಿ ವೈ ವಿಜಯೇಂದ್ರ ಅವರ ಮೂಲಕ ಹೊಸ ರಣತಂತ್ರಗಳನ್ನು ರೂಪಿಸಬೇಕಾ ಸಂತೋಷ್ಟಿ ಮಾಡಿರುವಂಥದ್ದು ಮತ್ತು ಮಾಡುತ್ತಿರುವಂಥದ್ದು ನಿಜಕ್ಕೂ ಪಕ್ಷಕ್ಕೆ ಬಹುದೊಡ್ಡ ಹಿನ್ನಡೆಯನ್ನು ತರುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋಬೆಲ್ಲೈ ಕಾಣುತ್ತೆ